ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಈ ಪಾತ್ರೆಗೆ ಒಂದು ಅರ್ಧ ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ಹಾಕೋಣ ಪಾತ್ರೆಗೆ. ಹಾಗೇ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಹಾಕೋಣ. ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕೋಣ. ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಈಗ ಇದನ್ನು ಕಲಸ್ಕೊಂಬಿಡೋಣ. ಈಗ ಕಲಸ್ಕೊಂಬಿಟ್ಟಿವಲ್ಲ, ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಬಿಡೋಣ. ಈಗ ಕಲಸ್ಕೊಂಬಿಟ್ಟಿವಲ್ಲ, ಇಷ್ಟು ಮಂದಕ್ಕಿರ್ಬೇಕು. ನಾವು ಮಿರ್ಚಿ ಬಜ್ಜಿಗೆ ಮಾಡ್ಕೊತೀವಲ್ಲ ಅಷ್ಟು ಗಟ್ಟಿಯಾಗಿ ಕಲಸ್ಕೋಬೇಕು ಈ ಹಿಟ್ಟನ್ನು. ಈಗ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ತಿದ್ದೀನಿ. ಈಗ ಕಲಸ್ಕೊಂಬಿಡೋಣ. ಈಗ ಕಲಸ್ಕೊಂಬಿಟ್ಟಿವಲ್ಲ, ಈಗ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ. ಈಗ ನಾನು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಎರಡು ತತ್ತಿ ತೊಗೊಂಡಿದ್ದೀನಿ. ಈಗ ಇದನ್ನು ಇದ್ರಾಗ ಹಾಕ್ಬಿಡೋಣ. ಚೆನ್ನಾಗಿ ಕಲಸ್ಕೊಂಬಿಡೋಣ. ಚೆನ್ನಾಗಿ ಕಲಸ್ಕೊಂಬಿಟ್ಟಿವಲ್ಲ, ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಹಾಗೇ ಒಂದು ಸ್ವಲ್ಪ ಉಪ್ಪು ಹಾಕೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಕಲಸ್ಕೊಂಬಿಟ್ಟಿವಲ್ಲ, ಈಗ ಇದಕ್ಕೆ ಒಂದು ಎರಡು ಹಸಿಮೆಣಸಿನ್ಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈಗ ಇದನ್ನು ಹಾಕೋಣ. ಈಗ ಉಳ್ಳಾಗಡ್ಡೆ ಹಾಕೋಣ. ಮೀಡಿಯಂ ಸೈಜ್ ಉಳ್ಳಾಗಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈಗ ಇದನ್ನು ಹಾಕೋಣ. ಹಾಗೇ ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈಗ ಇದನ್ನು ಹಾಕೋಣ. ಈಗ ಕಲಸ್ಕೊಂಬಿಡೋಣ. ಈಗ ಕಲಸ್ಕೊಂಬಿಟ್ಟಿವಲ್ಲ, ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋಣ. ಈಗ ಕಲಸ್ಕೊಂಬಿಡೋಣ. ಈ ಥರ ಚೆನ್ನಾಗಿ ಕಲಸ್ಕೊಂಬಿಡ್ಬೇಕು ಈ ಥರ. ಈಗ ಇದನ್ನು ಒಂದು ಹಂಚಿಟ್ಕೊಂಡು ಒಲೆ ಮೇಲೆ ಆಮ್ಲೆಟ್ ಹಾಕ್ಕೊಂಬಿಡೋಣ. ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಹಂಚಿಟ್ಕೊಂಡು ಒಂದು ಎರಡು ಸ್ಪೂನು ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗೋಕ್ಕೆ ಒಂದೆರಡು ನಿಮಿಷ ಬಿಡೋಣ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತತ್ತಿನ ಉಳ್ಳಾಗಡ್ಡೆನ ಕಲಸಿಟ್ಕೊಂಡಿದ್ವಲ್ಲ, ಈಗ ಇದನ್ನು ಈ ಹಂಚಿನ ಮೇಲೆ ಹಾಕ್ಬಿಡೋಣ. ಈ ಥರ ಸ್ಪ್ರೆಡ್ ಮಾಡೋಣ. ಇದನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಇನ್ನೊಂದ್ಸಲ ಟರ್ನ್ ಮಾಡ್ಕೊಂಬಿಡೋಣ. ಇನ್ನೊಂದ್ಸಲ ಟರ್ನ್ ಮಾಡ್ಕೊಂಬಿಡೋಣ. ಇನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ಇದು ರೆಡಿಯಾಗಿದೆ.
ಈಗ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ರೆಡಿಯಾಗಿದೆ ಆಮ್ಲೆಟ್. ಈಗ ಇದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಬಿಡೋಣ. ಈಗ ಈ ಆಮ್ಲೆಟ್ ಅನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಬಿಡೋಣ. ಈಗ ಇವನ್ನ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡಿನಲ್ಲ, ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನ ಕಡಲೆ ಹಿಟ್ಟಿನಾಗ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗೋಕ್ಕೆ ಒಂದು 5 ನಿಮಿಷ ವೇಟ್ ಮಾಡೋಣ. ಈಗ 5 ನಿಮಿಷ ಆಗಿದೆ, ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು, ಈಗ ಇದಕ್ಕೆ ಆಮ್ಲೆಟ್ ಇದರಲ್ಲಿ ಹಾಕಿ ಡಿಪ್ ಮಾಡಿ ಈಗ ಫ್ರೈ ಮಾಡ್ಕೊಂಬಿಡೋಣ. ಟರ್ನ್ ಮಾಡ್ಕೊಂಬಿಡೋಣ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ರೆಡಿ ಆಗಿದಾವೆ ಆಮ್ಲೆಟ್ ಬೋಂಡ. ಈಗ ಇದನ್ನ ಒಂದು ಪ್ಲೇಟ್ ತಕ್ಕೊಂಬಿಡೋಣ. ಈಗ ರೆಡಿ ಆಗಿದಾವೆ ಆಮ್ಲೆಟ್ ಬೋಂಡ. ಈಗ ಇದನ್ನ ಸರ್ವ್ ಮಾಡ್ಕೊಂಡ್ಬಿಡೋಣ.